ಫೈನಲಿ ಪಕ್ಷದ ರಾಜ್ಯಾಧ್ಯಕ್ಷ ಯಾರು ಅನ್ನುವಂಥದ್ದಕ್ಕೆ ಆನ್ಸರ್ ಸಿಕ್ತು ಈಗಿರುವಂತಹ ಪ್ರಶ್ನೆ ಆಪೋಸಿಷನ್ ಲೀಡರ್ ಯಾರು ಬಿಜೆಪಿ ಹಾಗಾದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಅಲ್ಲ ವಿಪಕ್ಷ ನಾಯಕ ಯಾರು ಅನ್ನುವಂತಹ ಪ್ರಶ್ನೆಯೂ ಕೂಡ ಹೈಕಮಾಂಡ್ಗೆ ಸವಾಲಾಗಿತ್ತು ಈಗ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ ಪ್ರತಿಪಕ್ಷ ನಾಯಕ ಯಾರು ಹಾಗಾದ್ರೆ ರೇಸ್ನಲ್ಲಿ ಹಲವರಿದ್ದಾರೆ ನೋಡ್ತಾ ಹೋಗೋಣ ಲಿಂಗಾಯತ ಸಮುದಾಯದ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಆದ್ರೆ ಈಗ ಪ್ರತಿಪಕ್ಷ ನಾಯಕನ ಆಯ್ಕೆಯ ಲೆಕ್ಕಾಚಾರಗಳು ಜೋರಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಂತಹ ಹಿನ್ನೆಲೆ ವಿಪಕ್ಷ ನಾಯಕನ ಸ್ಥಾನವನ್ನ ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ಪ್ರಬಲ ಸಮುದಾಯಕ್ಕೆ ಕೊಡುವಂತಹ ಲೆಕ್ಕಾಚಾರ ಒ ಬಿ ಸಿ ಲೆಕ್ಕಾಚಾರ ಮುನ್ನೆಲೆಗೆ ಬರ್ತಾ ಇದೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಇದೀಗ ಮತ್ತೆ ಸಿ ಲೆಕ್ಕಾಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಬಟ್ ಯಾರು ಅನ್ನುವಂಥದ್ದೇ ಪ್ರಶ್ನೆ ಮುಂದಿನ ಚುನಾವಣಾ ಜಾತಿ ಲೆಕ್ಕಾಚಾರ ಜಾತಿ ಗಣತಿ ದಾಳಕ್ಕೆ ಕೌಂಟರ್ ಕೊಡೋ ಸಾಧ್ಯತೆ ಇದೆ ಜಾತಿ ಗಣತಿ ದಾಳಕ್ಕೆ ಕೌಂಟರ್ ಕೊಡೋ ಸಾಧ್ಯತೆ ಇದೆ ಒ ಬಿ ಸಿ ಸಮುದಾಯಕ್ಕೆ ವಿಪಕ್ಷ ನಾಯಕ ಸ್ಥಾನ ಒಲಿಯುವಂತಹ ಸಾಧ್ಯತೆ ದಾಟುವಾಗಿದೆ ಮತ್ತೆ ಮತ್ತೊಂದ್ಸಲ ಲಿಂಗಾಯತರ ತಗೊಂಡ್ಬರಲ್ಲ ಇದಕ್ಕೆ ಕಾರಣ ಈಗಾಗ್ಲೇ ಒಂದು ದೊಡ್ಡ ಸ್ಥಾನವನ್ನೇ ಕೊಟ್ಟಿದ್ದಾರೆ ವಿಜೇಂದ್ರ ಅವ್ರಿಗೆ ಯಡಿಯೂರಪ್ಪ ಅವರ ಪುತ್ರನಿಗೆ ಒಕ್ಕಲಿಗ ನಾಯಕನಿಗೂ ವಿಪಕ್ಷ ನಾಯಕ ಹುದ್ದೆ ಕೊಡುವ ಬಗ್ಗೆ ಚರ್ಚೆ ಆಗ್ತದೆ ಒ ಮತ್ತು ಒಕ್ಕಲಿಗ ನಾಯಕ ಯಾರಾಗ್ತಾರೆ ಹಾಗಾದ್ರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಇದ್ದಂತಹ ಎರಡು ಪ್ರಮುಖ ಜವಾಬ್ದಾರಿಗಳಲ್ಲಿ ಅಥವಾ ಸವಾಲುಗಳಲ್ಲಿ ಒಂದನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಬಿಜೆಪಿಯ ಹೈಕಮಾಂಡ್ ಈಗಿರುವಂಥದ್ದು ಅಪೋಸಿಷನ್ ಲೀಡರ್ ಯಾರು ಅನ್ನುವಂಥದ್ದು ಇದಕ್ಕೆ ಯಾವಾಗ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ ಈಗ ಜೊತೆಗೆ ಜಾತಿ ಲೆಕ್ಕಾಚಾರ ಅಂದ್ರೆ ಹೇಗೆ ಇವರು ಲೆಕ್ಕಾಚಾರ ಹಾಕೊಳ್ಬೋದು ಉತ್ತರ ಏನಿದೆ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಮಸೂದ್ ವಿದ್ಯಾ ಒಕ್ಕಲಿಗ ಪ್ಲಸ್ ಲಿಂಗಾಯತ ಪ್ಲಸ್ ಒ ಬಿ ಸಿ ಈ ಮೂರು ಕಮ್ಯುನಿಟಿಗಳ ಕಾಂಬಿನೇಷನ್ನಲ್ಲಿ ಈ ಬಾರಿ ರಣತಂತ್ರವನ್ನು ಬಿಜೆಪಿ ಹೈಕಮಾಂಡ್ ಹೂಡಿರುವಂಥದ್ದು ಮುಂಬರುವಂತಹ ಲೋಕಸಭೆ ಚುನಾವಣೆ ಇರಲಿ ಬೇರೆ ಬೇರೆ ಚುನಾವಣೆ ವಿಧಾನಸಭೆ ಚುನಾವಣೆ ಪಕ್ಷ ಸಂಘಟನೆ ಯಾವುದೇ ಇದ್ದರೂ ಕೂಡ ಈ ಮೂರು ಕಮ್ಯುನಿಟಿಯ ಕಾಂಬಿನೇಷನ್ ನಡೆಯಲಿ ಪಕ್ಷವನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥ ಲೆಕ್ಕಾಚಾರ ಆ ಹಿನ್ನೆಲೆಯಲ್ಲೇ ಲಿಂಗಾಯತ ಕಮ್ಯುನಿಟಿ ಆಧಾರದಲ್ಲೇ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿರುವಂಥದ್ದು ಈಗ ವಿರೋಧ ಪಕ್ಷದ ನಾಯಕ ಈ ಶುಕ್ರವಾರಕ್ಕೆ ನಿರ್ಧಾರ ಆಗುತ್ತೆ ಅಂತ ಖುದ್ದು ಅವರೇ ಹೇಳಿರುವಂಥದ್ದು ವಿಪಕ್ಷ ನಾಯಕ ಆ ವಿಚಾರದಲ್ಲಿ ಕೂಡ ಕಮ್ಯುನಿಟಿ ಪಾಲಿಟಿಕ್ಸ್ ಅನ್ನ ಅಂದ್ರೆ ಒಂದ್ ರೀತಿಯಲ್ಲಿ ಕಾಸ್ಟ್ ಕಾಂಬಿನೇಷನ್ಗೂ ಕೂಡ ಹೈಕಮಾಂಡ್ ಮುಂದಾಗಿರುವಂಥದ್ದು ಸಿ ನಾಯಕರಿಗೆ ಪ್ರಮುಖವಾಗಿ ಆದ್ಯತೆ ಕೊಡುತ್ತೆ ಹೈಕಮಾಂಡ್ ಅನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಒ ಬಿ ಸಿ ಎರಡನೇ ಆದ್ಯತೆಯಾಗಿ ಒಕ್ಕಲಿಗ ಸಮುದಾಯದವ್ರನ್ನ ಕೊಡಬೇಕು ಅನ್ನುವಂಥ ಚರ್ಚೆ ಕೂಡ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಈಗ ಸಿ ನಾಯಕರು ಅಂತಂದ್ರೆ ಪ್ರಮುಖವಾಗಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿರುವಂಥದ್ದು ಶಾಸಕ ಸುನೀಲ್ ಕುಮಾರ್ ಅವರು ಕಾರ್ಕಳ ಶಾಸಕರು ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಅವರೇ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಪಕ್ಷದ ವಲಯದಲ್ಲಿ ನಡೀತಾ ಇರುವಂಥದ್ದು ಇಲ್ಲದಿದ್ದರೆ ಒಕ್ಕಲಿಗ ಕಮ್ಯುನಿಟಿ ಪ್ಲೇ ಮಾಡಿದ್ರೆ ಡಾಕ್ಟರ್ ಅಶ್ವತ್ ಅಶ್ವಥ್ ನಾರಾಯಣ ಅವರು ಪ್ರಮುಖ ಸ್ಥಾನದಲ್ಲಿದ್ದಾರೆ ಮುಂಚೂಣಿಯಲ್ಲಿದ್ದಾರೆ ಇಲ್ಲಾಂದರೆ ಅರಗ ಜ್ಞಾನೇಂದ್ರ ಅವರು ಮುಂಚೂಣಿಯಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಿರುವಂಥದ್ದು ಈಗ ಲಿಂಗಾಯತ ಸ್ಥಾನಕ್ಕೆ ಲಿಂಗಾಯತ ಸಮುದಾಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟ ನಂತರ ವಿಪಕ್ಷ ನಾಯಕನ ಸ್ಥಾನಕ್ಕೆ ಒ ಬಿ ಸಿ ವರ್ಗದವ್ರನ್ನ ಪರಿಗಣಿಸೋಣ ಅನ್ನುವಂಥ ಲೆಕ್ಕಾಚಾರ ಇನ್ನು ಒಕ್ಕಲಿಗ ಜಾತಿ ಕಾಸ್ಟ್ ಪ್ಲೇ ಏನು ಅಂತಂದರೆ ಈಗಾಗಲೇ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಿರುವಂಥದ್ದು ಕುಮಾರಸ್ವಾಮಿಯವರು ಒಕ್ಕಲಿಗ ಪ್ರಮುಖ ನಾಯಕರು ಪ್ರಭಾವಿ ನಾಯಕರು ಈಗ ಅವರ ಸಹಕಾರದಿಂದ ಒಕ್ಕಲಿಗ ಮತ ವರ್ಗವನ್ನು ಸೆಳೆಯಬಹುದು ರಾಜ್ಯದಲ್ಲಿ ಬಿಜೆಪಿಗೂ ಕೂಡ ಒಕ್ಕಲಿಗ ಮತ ವರ್ಗ ಬರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ ಆ ಹಿನ್ನೆಲೆಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ಸ್ಥಾನಮಾನ ಕೊಡದೇ ಇದ್ದರೂ ಕೂಡ ಜೆಡಿಎಸ್ ಮೈತ್ರಿ ಬಲದಿಂದ ಕುಮಾರಸ್ವಾಮಿ ಅವರ ಬಲದಿಂದ ಒಕ್ಕಲಿಗ ಸಮುದಾಯದವರನ್ನ ಸೆಳೆಯಬಹುದು ಅನ್ನುವಂಥ ಲೆಕ್ಕಾಚಾರ ಆ ಹಿನ್ನೆಲೆಯಲ್ಲಿ ಲಿಂಗಾಯತ ಪ್ಲಸ್ ಸಿ ಪ್ಲಸ್ ಒಕ್ಕಲಿಗ ಕಾಂಬಿನೇಷನ್ ತಂತ್ರಗಾರಿಕೆಯನ್ನು ಬಿಜೆಪಿ ಬಾರಿ ಹೂಡಿರುವಂತಹ ವಿದ್ಯಾರ್ಥು ಡೀಟೇಲ್ಸ್ಗೆ ಇದೀಗ ಲಿಂಗಾಯತ ಸಮುದಾಯದ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದೆ ಈಗ ಮತ್ತೊಂದು ಸವಾಲು ಮತ್ತು ಜವಾಬ್ದಾರಿ ಅಂದ್ರೆ ಹೈಕಮಾಂಡ್ ಮುಂದಿರುವಂತದ್ದು ವಿಪಕ್ಷ ಸ್ಥಾನಕ್ಕೆ ವಿಪಕ್ಷ ನಾಯಕನನ್ನ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತ ಜಾತಿ ಲೆಕ್ಕಾಚಾರ ಕೂಡ ಇದರಲ್ಲಿ ವರ್ಕ್ ಮಾಡ್ತಾರೆ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆ ಆದಂತಹ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಆ ಸಿ ಸಿಟಿ ರವಿ ಅವರು ಹೊರ ಹಾಕಿದ್ದಾರೆ ಕಾರಣ ರೆಸ್ನಲ್ ಅವರು ಇದ್ರಲ್ಲ ಬದಲಾಗದೇ ಇರೋದು ಕಾರ್ಯಕರ್ತ ಮಾತ್ರ ನಾನೊಬ್ಬ ಈಗ ಸಾಮಾನ್ಯ ಕಾರ್ಯಕರ್ತ ಮೂವತ್ತೈದು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ ಅಂತ ಹೇಳೋದರ ಮುಖಾಂತರ ಎಷ್ಟು ವರ್ಷದಿಂದ ಇದ್ದೀನಿ ಏನೆಲ್ಲ ಕೊಡುಗೆ ಇದೆ ನಂದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಬೂತ್ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತನಕ ಹುದ್ದೆ ಕೊಟ್ಟರು ಬಟ್ ಈಗ ಏನು ಮಾತಾಡಿದ್ರು ಈ ವಿಚಾರದಲ್ಲಿ ನಮ್ಮ ಮಾತೇ ಒಂದ್ ರೀತಿ ಹೈಲೈಟ್ ಆಗ್ಬಿಡುತ್ತೆ ಪಕ್ಷ ನೇಮಿಸಿದೆ ವೈಚಾರಿಕ ಭದ್ರತೆಯ ಜೊತೆಗೆ ಎಲ್ಲವೂ ಚೆನ್ನಾಗ್ಲಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳೋದ್ರ ಮುಖಾಂತರ ಪರೋಕ್ಷವಾಗಿ ತಮ್ಮಲ್ಲಿರೋ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಮಾಜಿ ಸಚಿವ ಸಿ ಟಿ ರವಿ ಪಕ್ಷ ನೇಮಕ ಮಾಡಿದೆ ವೈಚಾರಿಕ ಬದ್ಧತೆ ಜೊತೆಗೆ ಪಕ್ಷವನ್ನ ಬೆಳೆಸುವ ವಿಸ್ತರಿಸುವ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಿಸುವಂತ ಹೊಣೆಗಾರಿಕೆ ಅವರ ಮೇಲಿದೆ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ಅಂತಿಮ ಕ್ಷಣದವರೆಗೂ ನಿಮ್ಮ ಹೆಸರು ದೇಶದಲ್ಲೇ ಇತ್ತು ಕೊನೆಗಳಿಗೆ ಬದಲಾವಣೆ ಆಗಿದೆ ಇದ್ರ ಬದಲಾಗದೇ ಬದಲಾಗದೆ ಇರೋದು ಕಾರ್ಯಕರ್ತ ಅನ್ನೋದು ಈಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಸರ್ ಸರ್ ಈಗ ಕಾಂಗ್ರೆಸ್ ಒಂದು ಲೇವಡಿ ಮಾಡ್ತಾ ಇದೆ ಈಗ ಅರ್ಹತೆ ಇಲ್ಲ ಬರೀ ಯಡಿಯೂರಪ್ಪ ಅಂತ ಅವ್ರ ಮಗ ಅಂತ ಅರ್ಹ ಇದೆ ಕೊಟ್ಟಿದ್ದಾರೆ ಉದ್ದೇಶ ಉದ್ದೇಶ ನಾನೀಗೇನು ಕಾಮೆಂಟ್ಸ್ ಮಾಡಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ನಾವು ಭಾಳ ಮಾತಾಡಿಬಿಟ್ಟಿದ್ದೀವಿ ಕಳೆದ ಮೂವತ್ತೈದು ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀನಿ ಬೂತ್ ಅಧ್ಯಕ್ಷನಿಂದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ನಿರ್ವಹಿಸಿದ್ದೀನಿ ಭಾಳ ವಿಷಯ ಮಾತಾಡಿಬಿಟ್ಟಿದ್ದೀನಿ